वो प्रधानमंत्री नरेंद्र मोदी ने राजीनामा देना झूठ बोले गुलबर्ग में आके एनवी ग्रोड में तुम्हारा समाज को मैं याद रखूंगा तुम्हारा समाज का बेड़ के क्या है वो ईड़ ये पूरा करूंगा बात कर दिए थे हमारा दो हमारा विधान परिषद सदस्य रवि कुमार मेरा खून में लिखे देऊंगा ये समाज को मैं एस टी शेयर करूंगा केंद्र में बात करके मैं पावरफुल लीडर हूँ बोल के बोले थे संसद ने झूठ बोल रहे हैं ಎಲೆ ಕ್ಯಾಪಾಕಿ ಪ್ರತಿಭಟನೆ ಸಮಾಜಕ್ಕೆ ಕ್ಯಾ ನೀ ತುಂಬಾ ರಾಜತಿ ಬರಕ್ಕೆ ಬೋಲನಾ ಇಪ್ಪತ್ತೈದರಂದು ಕಲಬುರಗಿ ನಗರದ ಎನ್ ಬಿ ಮೈದಾನದಲ್ಲಿ ಕೋಲಿ ಸಮಾಜದವರ ಬಹುದಿನಗಳ ಬೇಡಿಕೆಗಾಗಿ ನಮ್ಮ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕು ಅಂಬಿಗರ ಚೌಡಯ್ಯನ ಮೂರ್ತಿ ಬೆಂಗಳೂರಿನಲ್ಲಿ ವಿಧಾನಸೌಧದ ಎದುರೇ ಪ್ರತಿಷ್ಠಾಪನೆ ಮಾಡಬೇಕು ನಮ್ಮ ಸಮುದಾಯಕ್ಕೆ ಮೀನುಗಾರಿಕೆಯಲ್ಲಿ ಯಾವುದೇ ಟೆಂಡರ್ ಪ್ರಕ್ರಿಯೆ ಇಲ್ಲದೆ ತೊಂಬತ್ತು ಪರ್ಸೆಂಟ್ ಗುತ್ತಿಗೆ ಆಧಾರದ ಮೇಲೆ ನಮ್ಮ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಸರ್ಕಾರ ಮತ್ತು ಇನ್ನು ಇನ್ನಿತರ ಎಲ್ಲ ಸಲಕರಣೆಗಳೆಲ್ಲ ಸರ್ಕಾರ ಕೂಡ ಪುಕ್ಕಟ್ಟಿಯಾಗಿ ನಮ್ಮ ಸಮಾಜದವ್ರಿಗೆ ಕೊಡಬೇಕು ಮತ್ತು ಕೋಲಿ ಸಮಾಜದವರೇ ವಿಶೇಷ ಪ್ಯಾಕೇಜ್ ಮುಖಾಂತರ ಆರ್ಥಿಕವಾಗಿ ಸಾಮಾಜಿಕವಾಗಿ ಈ ಸಮಾಜಕ್ಕೆ ಸಹಾಯ ಆಗ್ತಕ್ಕಂಥ ವಿಶೇಷ ಪ್ಯಾಕೇಜ್ ಯೋಜನೆ ಅಡಿಯಲ್ಲಿ ಸುಮಾರು ಎರಡು ನೂರು ಕೋಟಿ ಹಣವನ್ನು ಮೀಸಲಿಡಬೇಕು ಮತ್ತು ಕಲ್ಯಾಣದಲ್ಲಿ ಜಗಜ್ಯೋತಿ ಬಸವೇಶ್ವರವರಿಗೆ ಅವರ ಅನುಭವ ಮಂಟಪಕ್ಕಾಗಿ ಐದುನೂರು ಕೋಟಿ ಹಣ ಸರ್ಕಾರ ಬಿಡುಗಡೆ ಮಾಡಿದೆ ಅದೇ ಮಾದರಿಯಲ್ಲಿ ಅರುವತ್ತ್ಮೂರು ಶರಣರಲ್ಲಿ ನಿಜ ಶರಣ ಅಂಬಿಗರ ಎಂದು ಹೆಸರು ಪಡ್ಕೊಳ್ಳುವಂಥ ನಮ್ಮ ಶರಣರಿಗೆ ಹಾವೇರಿಯ ಪೀಠಕ್ಕೆ ಕೂಡ ಸುಮಾರು ಐದುನೂರು ಕೋಟಿ ಹಣವನ್ನು ಕೂಡ ಮೀಸಲಿಡಬೇಕು ಎಂಬ ಒತ್ತಾಯವನ್ನು ಕೂಡ ಮಾಡ್ತೇವೆ ರಾಜಕೀಯವಾಗಿ ಸಾಮಾಜಿಕವಾಗಿ ಸುಮಾರು ತೊಂಬತ್ತಾರನೇ ಇಶ್ವಿ ಹಿಡಿದು ನಾವು ಹೋರಾಟ ನಡೆದಿದೆ ಆಗಿನ ಕಾಲದಲ್ಲಿ ಪ್ರಧಾನಮಂತ್ರಿಗಳು ಬಂದಿದ್ದರು ದೇವೇಗೌಡರು ಮತ್ತು ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೂಡ ಜೆ ಎಚ್ ಪಟೀಲ್ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೂಡ ಪೊಲೀಸ್ ಗ್ರೌಂಡದಲ್ಲಿ ಏಳು ಲಕ್ಷ ಜನ ಸೇರಿಸಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಆಮೇಲೆ ಯಾನಾಗುಂದಿಯಲ್ಲಿ ಮಾಣಿಕೇಶ್ವರಮ್ಮ ಆಶ್ರಮದಲ್ಲಿ ಕೂಡ ಮೂರು ನಾಲ್ಕೈದು ಲಕ್ಷ ಜನರು ಸೇರಿಸಿ ಎರಡನೇ ಕಾರ್ಯಕ್ರಮ ಮಾಡಿದ್ದೀವಿ ಈಗ ಎನ್ ವಿ ಗ್ರೌಂಡಲ್ಲಿ ನಡೀತಕ್ಕಂಥದ್ದು ಮೂರನೇ ಕಾರ್ಯಕ್ರಮ ಇದು ಮಾಡು ಅಥವಾ ಇಲ್ಲವೇ ಮಡಿ ಈ ಸಲ ನಮ್ಮ ಸಮಾಜಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಲೇಬೇಕೆಂಥೇಳಿ ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ ಏಕೆಂದರೆ ಮೊದಲ ಚುನಾವಣೆಯಲ್ಲಿ ನಿಮ್ಮೆಲ್ಲ ಕೋಲಿ ಸಮಾಜದವರು ಕಲ್ಯಾಣ ಕರ್ನಾಟಕ ಭಾಗದವರು ಒಕ್ಕಟ್ಟಾಗಿ ಮತವನ್ನು ಚಲಾಯಿಸಿದರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರಬೇಕು ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದರೆ ನಿಮ್ಮ ಜಾತಿಯನ್ನು ಪರಿಶಿಷ್ಟ ಪಂಗಡ ಸೇರ್ಪಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ನಮ್ಮ ಸಮಾಜದ ಹಿರಿಯ ರಾಜಕಾರಣಿಗಳಂಥ ವಿಧಾನಪರಿಷತ್ ಸದಸ್ಯ ರವಿಕುಮಾರ್ ಅವರು ಮಾತಾಡಿದ್ದಾರೆ ಅದೇ ಪ್ರಕಾರ ಮಾನ್ಯ ಪ್ರಧಾನಮಂತ್ರಿಯವರು ಕೂಡ ಗುಲ್ಬರ್ಗದಲ್ಲಿ ಅದೇ ನಾವು ಮಾಡ್ತಕ್ಕಂಥ ವಿಧಾನಸೌ ಇದು ಎನ್ ವಿ ಗ್ರೌಂಡ್ದಲ್ಲಿ ಕೂಡ ಬಂದು ಅಪಾರ ಸಂಖ್ಯೆಯ ಜನರ ಉದ್ದೇಶಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಕೋಲಿ ಸಮಾಜದವರಿಗೆ ನಮ್ಮ ಸರ್ಕಾರ ಬಂದರೆ ನಾನು ಸಹಾಯ ಮಾಡೋದಾಗಿ ಎಂಬ ಮಾತನ್ನು ಕೊಟ್ಟಿದ್ದಾರೆ ಇಲ್ಲಿಯವರಿಗೆ ಸುಮಾರು ಪುನಃ ಒಂದು ಮತ್ತೊಂದು ಎಲೆಕ್ಷನ್ ಬಂದರೂ ಕೂಡ ಅವರು ನಮ್ಮ ಸಮಾಜಕ್ಕೆ ನಿರ್ಲಕ್ಷ್ಯ ಮಾಡಿದರೆ ಇಲ್ಲಿಯವರಿಗೆ ಒಂದು ಸಲ ನಮ್ಗೆ ಕರೀಲಿಲ್ಲ ಮೀಟಿಂಗ್ ಮಾಡಲಿಲ್ಲ ಯಾವುದೂ ಕೇಳಲಿಲ್ಲ ನಮ್ಮ ಸಮಾಜಕ್ಕೆ ಪರಿಹರಿಸಲಿಲ್ಲ ಅದು ನಮ್ಮದೇನು ಚುನಾವಣೆ ಬಂದಿದೆ ನಮಗೆ ಮೋಸ ಮಾಡಿದ್ರೆ ನಮ್ಮ ಜನ ನಮ್ಮ ಈ ಸಲ ನಿಮಗೆ ಬುದ್ಧಿ ಕಲಿಸ್ತಾರೆ ನಮ್ಮ ಜನ ಒಂದು ಸಲ ಮಾತು ಕೊಟ್ಟರೆ ಜೀವ ಕೊಡ್ತಕ್ಕಂಥ ಜೀವ ಕೊಟ್ಟು ಮತ್ತೊಬ್ಬರು ಜೀವ ಉಳಿಸ್ತಕ್ಕಂಥ ಸಮಾಜ ಕೋಲಿ ಸಮಾಜ ಆದರೂ ಕೂಡ ಇಲ್ಲಿಯವರಿಗೆ ಮಾತು ಕೊಟ್ಟು ಇವರು ಮಾತು ಈಡೇರಿಸಿಲ್ಲ ಅವರಿಗೆ ಕಣ್ಣು ತೆರಿಬೇಕು ರಾಜ್ಯ ಸರ್ಕಾರದವ್ರು ಕಣ್ಣು ತೆರಿಬೇಕು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಮ್ಮ ಸಮಾಜಕ್ಕೆ ಏನೇನು ಸೌಲಭ್ಯಗಳು ಸಿಗಬೇಕು ಬೇರೆ ಸಮಾಜದವ್ರು ಯಾವ ಪ್ರಕಾರ ಸಿಕ್ಕಿವೆ ಅದೇ ರೀತಿಯಲ್ಲಿ ನಮ್ಮ ಸಮಾಜಗಳು ಕೂಡ ಸಿಗಬೇಕು ಎಂಬ ಒತ್ತಾಯ ಮಾಡ್ತಾ ಇದ್ದೀವಿ ಪ್ರಮಾಣ ಮಾಡಿ ಹೇಳ್ತೀವಿ ನಮ್ಮದು ಯಾವುದೇ ವೈಯಕ್ತಿಕಿಲ್ಲ ಯಾವುದೇ ದುಶ್ಮನಿ ಇಲ್ಲ ಯಾರ ಮೇಲೆ ಸೇಡಿನ ಭಾವನೆಗಳಿಲ್ಲ ಕೆಲವೊಂದು ನಾಲ್ಕೈದು ಮಂದಿ ರಾಜಕೀಯ ಅವರೆಲ್ಲ ಶಾಸಕರ ಬಳಿ ಮಂತ್ರಿಗಳು ತಿರುಗಾಡ್ತಕ್ಕಂಥವ್ರು ಅನುಭವಿಗಳು ಅವರು ಯಾವುದೋ ಒಂದು ವಿಚಾರದ ಮೇಲೆ ನಾವು ಏಕಪಕ್ಷೀಯ ನಿರ್ಧಾರ ಅಂತೇಳಿ ಮಂದಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಅದು ಸತ್ಯಕ್ಕೆ ದೂರಬಾರದು ಎಲ್ಲ ರಾಜ್ಯ ಎಲ್ಲ ಜಿಲ್ಲೆ ಎಲ್ಲ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರು ಬಂದಿದ್ದಾರೆ ಮುಸದ್ದಿ ನಾಯಕರು ಬಂದಿದ್ದಾರೆ ಸಮಾಜ ಸುಧಾರಕರು ಬಂದಿದ್ದಾರೆ ಸಮಾಜಕ್ಕೆ ಏನಾಗಬೇಕು ಸಮಾಜದ ಬೇಕು ಬೇಡಿಕೆಗಳು ಏನು ಅವುಗಳನ್ನು ನಿರ್ಣಯ ತೆಗೆದುಕೊಂಡು ಇವತ್ತಿನ ದಿವಸ ಅವರೆಲ್ಲ ಮಾತಾಡೋರಿದ್ದಾರೆ ಅವರು ಇವರೆಲ್ಲರ ಮಾತಿನ ಮುಖಾಂತರ ಯಾರು ಎಲ್ಲರೂ ಏನು ನಿರ್ಣಯ ತೋತಾರೆ ಇವತ್ತು ಇವತ್ತಿನ ಈ ಸಭೆಯಲ್ಲಿ ಅವರು ಏನು ಮಾರ್ಗದರ್ಶನ ಮಾಡ್ತಾರ ಅದೇ ಮಾದರಿಯಲ್ಲಿ ಇಪ್ಪತ್ತನೇ ತಾರೀಕ ಕಾರ್ಯಕ್ರಮ ನಾವು ಮಾಡ್ತೀವಿ ನಮ್ಮ ಸಮಾಜ ದೊಡ್ಡದು ಸಮಾಜಕ್ಕಿಂತ ನಾವು ಯಾರೂ ದೊಡ್ಡವರಲ್ಲ ನಾನು ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ರಾಜ್ಯ ಸರ್ಕಾರದ ಪ್ರತಿನಿಧಿ ಆಗಿರುವುದರಿಂದ ನಾನು ನನ್ನ ಸಮಾಜ ಒಂದು ಸಮಯದ ಒಂದು ದಿನಾಂಕವನ್ನು ಮಾನ್ಯ ಮಂತ್ರಿಗಳ ಬಳಿ ಶಾಸಕ ಬಳಿ ಕೇಳಿಕೊಂಡು ನಾನು ಸಮಯ ಮಾತ್ರ ನಿಗದಿ ಮಾಡಿದ್ದೇನೆ ಉಳಿದು ಅವತ್ತೇ ಹೇಳೀನಿ ನನ್ನ ಸಮಾಜದ ಎಲ್ಲ ಗುರು ಹಿರಿಯರನ್ನು ಎಲ್ಲ ಮುಖಂಡರನ್ನು ರಾಜ್ಯ ಮಟ್ಟದ ನಾಯಕರನ್ನು ರಾಷ್ಟ್ರೀಯ ಮಕ್ಕಳದ ನಾಯಕರು ಎಲ್ಲರೂ ಕರೆಸ್ಕೊಂಡು ಕೂಡಿಸ್ಕೊಂಡು ಅವರ ಸಲಹೆ ಸೂಚನೆ ಕೇಳಿಕೊಂಡು ಈ ಸಭೆ ನಡೆಸ್ತೀವಿ ಅಂತ ಹೇಳಿ ಆಲ್ರೆಡಿ ನಾ ಅದೇ ಇವತ್ತು ಅದಕ್ಕೆ ನಾನು ಕೂಡ ಇವತ್ತು ಬದ್ದಾಗಿದ್ದೀನಿ ನಾವು ಕಡೆಯ ಸಮಾವೇಶ ಮುಂದೆ ಸಮಾವೇಶನೇ ಮಾಡಲ್ಲ ನಾವು ಎಷ್ಟು ಸಲ ಮಾಡಬೇಕು ಎಷ್ಟು ಸಲ ಇವ್ರಿಗೆ ಕೇಳಬೇಕು ಎಷ್ಟು ಸಲ ಮನವಿ ಮಾಡಬೇಕು ಇವೆಲ್ಲ ಮುಗಿದು ಹೋದ ಅಧ್ಯಾಯ ಶಿವರಕಾಂತ್ ಅದಕ್ಕೆ ನಾವು ಈ ಸಲದ ಪ್ರಾಮಾಣಿಕವಾಗಿ ನಾವು ಸಮಾಜಗೋಸ್ಕರ ಮಾಡ್ತಾ ಇದ್ದೀವಿ